ನೂರಕ್ಕೂ ಹೆಚ್ಚು ಬೆಕ್ಕುಗಳನ್ನ ಅವರು ಸಾಕ್ತಾ ಇದ್ದಾರೆ. ನಮ್ಮನೆಯಲ್ಲಿ ಬೆಕ್ಕುಗಳು ಖಂಡಿತ ಇರುತ್ತೆ. ಎಷ್ಟಿರುತ್ತೆ? ಒಂದೋ ಎರಡೋ ಅಥವಾ ಮ್ಯಾಕ್ಸಿಮಮ್ ಹೇಳಿದ್ರು 5-7 ಇರ್ಬೋದೇನೋ. ಆದ್ರೆ ಬೆಳಾಲು ಗ್ರಾಮದ ದೊಂಪದ ಪಲ್ಕೆಯ ಮಿಲಿಂದ ಎನ್ನುವಲ್ಲಿ ಒಂದ್ ಮನೆ ಇದೆ. ಆ ಮನೆಯಲ್ಲಿ ಇಬ್ರು ಹಿರಿಯರು ವಾಸಿಸ್ತಾ ಇದ್ದಾರೆ, ರಾಜೇಶ್ ಮತ್ತು ಸೀತಮ್ಮ ಅಂತ ಅವರ ಹೆಸರು. ಆದ್ರೆ ಅವ್ರ ಮನೆಯಲ್ಲಿ ಬೆಕ್ಕುಗಳ ರಾಶಿಯೇ ಇದೆ. 100 ಹೆಚ್ಚು ಬೆಕ್ಕುಗಳನ್ನ ಅವರು ಸಾಕ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬೆಕ್ಕನ್ನ ಸಾಕ್ತಾ ಇದ್ದಾರೆ? ಇಷ್ಟು ಬೆಕ್ಕಿನ ಮೇಲೆ ಅವ್ರು ಯಾಕೆ ಪ್ರೀತಿ? ಆಹಾರ ನೀಡ್ತಾ, ಅದನ್ನ ಆರೈಕೆ ಮಾಡ್ತಾ, ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮಕ್ಕಳ ರೀತಿ ಸಾಕ್ತಾ ಇದ್ದಾರೆ. ಇಲ್ಲಿನ ಬೆಕ್ಕಿನ ರಾಶಿಗಳನ್ನೇ ನೋಡೋದೇ ಒಂದು ಖುಷಿ. ದೊಡ್ಡದಾದ ಒಂದು ತೋಟದಲ್ಲಿದೆ. ಸಂಪೂರ್ಣವಾಗಿ ಆ ತೋಟದಲ್ಲಿ ಈ ಬೆಕ್ಕುಗಳು ಓಡಾಡ್ತಾ ನಲಿಯುತ್ತಾ ತುಂಬಾನೇ ಖುಷಿಯಿಂದ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ ಆ ಬೆಕ್ಕುಗಳನ್ನು ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ. ಬನ್ನಿ, ನಮ್ಮ ಜೊತೆಗೆ ಈ ಮನೆಯ ಮಾಲೀಕರಾದಂತಹ ರಾಜೇಶ್ ಅವರು ಇದ್ದಾರೆ. ರಾಜೇಶ್ ಅವರೇ 100 ಹೆಚ್ಚು ಈ ಏನು ಬೆಕ್ಕುಗಳನ್ನ ಸಾಕ್ತಾ ಇದ್ದಾರೆ. ಅವರಿಗೆ ಅವರ ಪತ್ನಿ ಕೂಡ, ಧರ್ಮಪತ್ನಿ ಆಗಿರುವಂತಹ ಸೀತಮ್ಮ ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇಬ್ರು ಸೇರ್ಕೊಂಡು ಈ 100 ಹೆಚ್ಚು ಬೆಕ್ಕುಗಳನ್ನ ಸಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಆರೈಕೆ ಅಂತ ಹೇಳಿದ್ರೆ ತುಂಬಾ ಪ್ರೀತಿಯಿಂದ ಅವ್ರು ನೋಡ್ತಾರೆ. ಬಾರಿ ಖುಷಿ ಆಗ್ಬಿಡು. ಈ ಈತ ಪುಚ್ಚಲೇ ನಾನು ಈತ ಮುಟ್ಟಲ ದೂಪಿಜಿ ಎಂಕ್ಲೆ ಇಲ್ಲಾಡ್ಲ ಪುಚ್ಚ ಉಂಡಾಣ ಒಂದು 4-5 ಮಾತ್ರ ಇಟ್ಬಿಡು. ಬುಕ್ ಬೇತೆ ಇಲ್ಲಾಡ್ಲ ಆತೆ ಒಂದು 5 10 ಇಪ್ಪು ಜಾಸ್ತಿ ಪಂಡ ದಾದ ಕಾರಣ ಈತ ಪುಚ್ಚಲ ಪದಿಮೂರು ವರ್ಷ ಅಂಡಾತೆ ಒಟ್ಟಿಗೆ ಬಾರಿ ಮೋಕೆನ ಆಯ್ತು ಮತ್ತೆ ಮೋಕೆ ತುಂಬಾ ಬಾರಿ ಜೋರಿ ಚಾಲು ಪಾಪ ಈರೆಗೆ ಈತ ಪುಚ್ಚಲ ಇಷ್ಟ ಏನ ಪುಚ್ಚ ಹೋಗಿ ಈರೆಗೆ ನಾವು ಫೋನ್ ಒಂದು ಐದು ಕುಂಬಲ್ ಅರಿಯಾದು ಈತ ಕೂಡ ಅಲ್ಲಿರ್ದ ಏತು ವರ್ಷ ಈತ ಪುಚ್ಚಲ ಸಾಂಕೊಂಡ್ ಬರೋ ಸಾಧಾರಣ ಒಂದು 14 15 ಪತ್ಕೊಲಿ ಒಂದು ಕೊನ ಹುಡುಕ್ನಂದ್ ಜೀವಕ ಏರೆಗ್ಲ ಕೊರ್ಕೊಂಡ್ ಕೊನ ಹುಡುಕ್ನ ಅಂದ್ರೆ ನಮ್ಮ ನನ್ನ ಕಣ್ಣ ನೀರು ನಂಗೆ ತಟ್ಟುಂಡದ ಆಯ್ತು ಕೊನ ಹುಡುಕ್ನ ಬರ್ತಿ ಉಣಪಿದ್ ಅಂದ್ರೆ ನಮ್ಮ ಇಲ್ಲಲ್ಲಿ ಬಂದಲ್ಲ ಆಯ್ತು ಕೊನ ಬಿಡೋದು ಸಾಕು ಜೋಕಲಿ ಜೋಕಲ ಬದಲ ಕಣ್ಣಲ್ಲಿ ಪಿಗಿ ಪಡು ಏರ್ ಏರು ತೂಗಿನಲ್ಲ ಆರು ತೂಗದ ಮಿತ್ತದಾರು ಅಂದತ್ತ ಮನಿ ಮಂಡಡಿ ಬೆಚ್ಚಿ ಈ ಪುಚ್ಚಲೆ ಕೆಲವು ಪುಚ್ಚಲೆ ಗೆಡ್ಡೆ ಬುದ್ಧಿ ಇಪ್ಪು ಬಂಡ ಮೋಕೆ ಅಂದ ಮೋಲೆ ಗೆಡ್ಡೆ ಬುದ್ಧಿ ಇಲ್ಲಿ ಸೋ ಮುಂದ ಬಣ್ಣ ಒಲ್ತಲ ಬರ್ಪಾಲ ಅದೆ ಮಲೆ ಅಲ್ಲೇನ ಬೀರ್ದಡೆ ಗುಣಗಳ ಮಾರ್ಗದರ್ಜಿ ತಲೋ ಆಲ್ನ ಗುಲ್ಲ ಉಂಚಿದ ಪುನ್ನುಲ್ಲಲತ ಅಕಲ ಬೇಲಿ ವರಿ ತಿತ್ತಲ ಐಕೆ ಎನ್ ಚಾಲೆ ಪಡ ಬಂಡ ರೆಡ್ಡಿ ಅಂತ ಗೊತ್ತು ಗೊತ್ತೆ ಐನ ಅನ್ನ ಬೊಲ್ದ ಅನ್ನ ಮೈನ ಜಾತೆ ಬೊಲ್ದ ಐತನ ಆ ಬೊಲ್ದ ಪೋನ್ ಗಂಟೆ ಇನ್ನು ಮಂಗ ಇನ್ನು ಮಲವರಿಯಲ್ಲ ಆಯ್ತು ಕೊಂಜೇರ್ ಮೇಲೆ ಅಂಜಿತ್ತಲ ಅನ್ನ ಪುದಾರ ಸೋ ಮುಂದು ಐಕೆ ಏನು ಅಂಡ ಎರ್ಮೇದ ಅಂಜಿನ ಕೊರಂದು ಅನ್ನ ಪುದಾರ ಮೊಲಗ ದೀಪ ಅಂದು ಅಂಡೆ ಸೋಮು ಕರಿಯೆ ಮಂಗಲೆ ಮೀನು ಒಂಜಿ ನಮ್ಮ ಪುಚ್ಚೆ ಸಾಂಗ್ ನೋಡ ಒಂಜಿ ಕುಣತ ನಮ್ಮ ಆರೋಗ್ಯ ಇಲ್ಲಿ ದೀಪುಡು ನಂಗೆ ಇಲ್ಲಾಲ್ದಾಗ್ಲೇ ಗೊತ್ತಾಗ್ತದೆ
ಈತು ಪುರ ಇತ್ತು ಹೇಳ್ತಾರಾಗ ಒಂಜೆ ಗತನ ಒಂಜಿ ಮೆದ್ದೋ ನಿಪ್ಪ ಮೆದ್ದೋ ನಿಪ್ಪ ನಮ್ಮನ್ನ ತೂಪೋಣೆ ತೂತಾಣಾಗ ದಾಯ್ತಾನ ನಂಗೆ ಗೊತ್ತಾಗ ಒಂಜೇ ಹುಚ್ಚನ್ ಇಲ್ಲಿ ಸಾಂಗ್ಲೆ ನಮ್ಮ ಇಲ್ಲಿ ದಾಯ್ತಾನ ಉಚ್ಚಿಕೊಂಡ ತಿನ್ನ ನಂಗೆ ಗೊತ್ತಾಗುಚಿ ಜೀವನ್ ಉಚ್ಚು ನಮ್ಮೀರ ನಂಕಿ ಕತ್ತಿ ದೊಣ್ಣೆ ಬೋಡು ಅವ್ರ ಅಡ್ಡ ಮುಜ್ಜಿ ಇತ್ತು ಇಲ್ಲಿ ನಂಕಿ ಲೈಟ್ ಕರೆಂಟ್ ಇಜ್ಜಿಂದ ಐಕಿಟ್ಟು ಅವ್ರು ಫಸ್ಟ್ ಎಂಚಲ್ನ ಫಿಟ್ ಆಗಿ ಹೊಸ ನಮ್ಮ ಅತ್ಯಾರ ನಾಟ್ನ ಹೂವಲ್ಲ ಮಾತೆ ಬೋದ ಅವು ಬಾರಿ ಮೆಚ್ಚೋಡ ಆಯ್ತು ನಮ್ಮ ಪುಚ್ಚೆ ಸಾಟ ಕೆಲವು ಜಗಳೇ ಗಾವಂದು ಪುಚ್ಚೆ ಬಂದವಾಗಿ ನರ್ಮನೆ ಪೂರ್ವಜನ ಸರಿ ಎಂಚ ಬುಲ್ಪುಕ್ ಏತ್ ಗಂಟೆ ಲಕ್ಕ ಪುಚ್ಚಲ್ ಪೂರ ಏತ್ ಗಂಟೆ ನಿಕ್ಲ ದಿನನಿತ್ಯದ ಕಾರ್ಯಕ್ರಮ ಏನ್ ಲಕ್ನಾಗ ಲಕ್ ಹೋಗ್ಬೇಕು ಮಾಮಿ ಲಕ್ನಾಗ ಲಕ್ ಬರ ಅಕ್ಕಲ್ ಲೈಕ್ ಕರೆ ಅಕ್ಲಿಜ್ಜರು ಅಕ್ಲ ಅಕ್ಲ ಅಗ್ಲಿ ಎಂಕ್ಲೆ ವಾಣ್ಣ ಹೆಚ್ಚಿಗೆ ಬುಕ್ಕಾಗ್ಲ ಖಾರದಾಡಿಗೆ ಇಕ್ಕೊಂಡು ಮಿಂಚಂಜಿ ಹೋಗಿ ಅಪ್ಪ ಪರಪರೆ ಖಾರದಾಡಿಗೆ ಇಕ್ಕ ಉಚ್ಚಿ ಅಣ್ಣ ಮಗರದು ಉಚ್ಚಿ ಹೋಗಿ ಜನಕ್ಕೆ ಉಚ್ಚಿದ ಜೋರ ಆತ ಅಣ್ಣ ಇನಿ ಮುಟ್ಟೆ ಮುಗಿಲು ಏರ್ಲೆ ಅಕ್ಲಗ್ಲಾಡಿ ಕಲ್ಯಾಡ ಉಚ್ಚಿಜಿರು ಈತನ ಚುಚ್ಚಿಜಿರು ಆಯ್ತು ಬುಕ್ಕರಿ ಬೀಲ ಬುದ್ಧಿದ ಇಲ್ಲಿ ಮೊನ್ನೆ ನಾಲ್ಕು ಇನ್ನಿಂಚಿ ಪಲ್ಲೆ ಅಣ್ಣ ಜಾತಿಕ್ಕಲೇನು ರಡ್ಡೇನ ಐ ಕೆರಿಗೆ ಅರಾಡ್ತಿ ಆಯ್ತು ಒಂದಿ ಸಾಯ್ತು ಏನು ಬೀದಿ ಆಟ ಹೊಂದಿ ಇಪ್ಪನಾಗ ಆ ಎಂಚ ಬರ್ತದ ಕೆರಿ ಕರ್ತೆ ನಿಜ್ಜಿ ಓ ಅಯ್ಯನ ಜೊತೆ ಅಯ್ಯನ ಜೊತೆ ಬಾರ್ ಜಾಯರ್ದ್ಲ ಕೊರ್ಲಿ ತರದ್ಲ ಗಂಟು ಬುಚ್ಚಲ ಅಂತ ಅಂದು ಗಂಟು ಬುಚ್ಚಲ ಚೂರಿ ಸಮಸ್ಯೆ ಉಂಡ ಅಂದು ಅಯ್ಯ ಕೆರ್ಪುನ ಅಯ್ಯ ನಾಲಿಡು ಓಟಾಲ ಮಗ ಅಯ್ಯ ಕೆರ್ಪುನ ಅಂತ ಅಂದ ಐತೆ ತಗೊಂಡು ಬೆಂಗಳೂರು ಊದ್ ಬೆಂಕಿ ಅನ್ನ ಬೀಲ ಕುದ್ದ ಅದನ್ನ ಎಲ್ಲೆಡೆ ಕಟ್ಟಾತನ ಅಂದ ಅವಳು ಗಂಟಲ್ಲ ನಿಕ್ಲು ಸಾಂಕ್ವಾರ ಊರಲ್ಲ ಸಾಂಕ್ವ ಏತ ಒಟ್ಟು ನೂದಕ್ಕೆ ನೂರದ ಜಾಸ್ತಿ ಉಂಡ ಜಾಸ್ತಿ ಇತ್ತು ತೋರೆಕನ ಇತ್ತು 40 45 ಮತ್ತೆ ಸುಮಾರು ಕಿನಿಲೊಂಜಿ 30 ನನ್ನ ಸೈತ ಅವು ಒಂದು ಗ್ರಾಮೀಣ ದೀಪ ಎಂಜಿನ ಐಕ ಸೀಕ ದಾಯ ತನ ಗೊತ್ತಿ ತನ್ನ ಅತೆ ಇನ್ಪುನ ಗೊತ್ತಿನ ಸೈತ್ಪುನ ಅದೆ ನರಮನೆ ಕಣ್ಣ ಕಿಯೋದ ತನ ಗೊತ್ತಿ ಸೈತ ಸುಮಾರು ಈ ಪುಚ್ಚಲ್ ಪೂರ್ದಾದ ತೋಟರೆ ತಿರುಗೋಣ ಖುಷಿ ಆಪ ನಿಕ್ಲಿ ಪುಚ್ಚಲ ಖುಷಿ ಆಪು ಅದೇ ಫುಲ್ ಖುಷಿ ಅಂತ ಕೊನಬಿಡ್ರಿ ಅಣ್ಣಾತಿ ಕಾಡು ಕೊನಬಿಡ್ದವ್ರ ದಾಯ್ತಾಡು ನಂಗೆ ಉಂಬಾರಿ ಕಾಯಿಲೆ ಬರ್ಕೊಂಡು ಕುಡ್ಲಾಗೊಂಡಲ್ಲ ಮೈಸೂರು ಕೊಂಡಲ್ಲ ಅಂತ ಒರಿಪೇನೆ ಹರಿಪೇನೆ ಅಂದ್ ನಂಗೆ ಗೊತ್ತಿಪುಂಡ ದುಡ್ಡು ಆಪು ಇನ್ನ ಹೋಗ್ಬೋದು ದುಡ್ಡು ನಂಗೆ ಮುಖ್ಯ ಅದು ನಮ್ಮ ಜೀವನ ನಡೊಂದು ಪೂರ ಮುಖ್ಯ ಅಂದು ಅಂತ ಬಾರಿ ಖುಷಿ ಆಗಲ್ಲ ಬಾರಿ ಖುಷಿ ವೈಕ್ಲ ಒಂದು ಬಾರಿ ಸಮಸ್ಯೆ ಆಪಿಗಿ ಮರ್ಲ ನಾಯಿ ಬತ್ತನದ ಅಂತ ಕೊಡ್ಗೆ ಅವನು ಅದು ತುಚ್ಚಿನ ನಮ್ಮವ್ರ ತುಚ್ಚಿದ್ರು ಹಿಂಗಲ್ಲ ಮರ್ಲ ನಾಯಿ ಬುಕ ತಡಾರಿ ನಾಯಿ ಕೊಡೋದಲ್ಲ ಬುಡ್ನ ಬುಡ್ನಲ್ಲ ಹಿಂಗಲ್ಲ ಐಕ್ ಬೋಡ ಗುಡ್ಡನ್ ಅಂತ ಒಂದು ಪೇಜಿ ನಾನು ಸೈತನು ಏರ್ ನಾಳ ಮೂಲ ಬರ್ಪುಣದ ನಾಯಿಲು ಮರ್ಲ ನಾಯಿ ತುತ್ತಿನ ಈ ನಾಯ್ದ ಸೀದ ನಾಯ್ದ ಕೊಡ್ಗಿ ಮರ್ಲು ನಾಯ್ದ ಅಂತ ಕೊಡ್ಗಿ ಆ ಒಂಜೆ ಒಂಜಿ ಪಗಾರ ಒಂಜೆ ಒಂಜಿ ಮಡೆ ಮುಟ್ರವಲ್ಲಿಗೆ ಅಂತ ಬಂತೀರಿ ರಾತ್ರಿ ಕೂಡ ಚಪ್ಪಲ್ ಕೊಡ್ಕೊಂಡ ಚೆಲ್ಲಿ ಅವ್ಬೋ ಮುಖ ಗುಡ್ಡೆಗೆ ಬಂದ್ರೆ ಹೋಯ್ ನಾವು ಕೆಲವು ಬರ್ಪುಜು ಅಯ್ಯ ದಾಯ್ತಾನು ನಾವು ಮಟ್ಟಿಗೆ ಕುದಿಕೇರುಲ್ಲ ಕುದಿಕೇರು ಬತ್ತು ಬಂದಾಯ್ತಾನೆ ಇರೋದು ಬಂದಿ ಹಿಂದಿದ್ದು ಮುಂದೆ ಹೋಯ್ ಮುಖ ಕೆಲವು ಬತ್ತನ ಬರ್ಪು ಅಂಚ ನೋಡಿದ್ರಲ್ವಾ ರಾಜೇಶ್ ಮತ್ತು ಸೀತಮ್ಮ ಅವರ ಮಕ್ಕಳಂತೆ ಈ ಬೆಕ್ಕುಗಳನ್ನ ಸಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ದಿನನಿತ್ಯ ಆಹಾರವನ್ನು ನೀಡೋದು, ಅದನ್ನ ಸಲಹೋದು, ಆರೈಕೆ ಮಾಡೋದು, ಖಂಡಿತವಾಗ್ಲೂ ಇವರ ಕೆಲಸವನ್ನ ನಾವು ಶ್ಲಾಘನೆ ಮಾಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರಾಣಿಗಳನ್ನ ಯಾರು ಕೂಡ ಈಗ ಸಾಕೋದಿಲ್ಲ. ಯಾಕೆಂತ ಹೇಳಿದ್ರೆ ಸಾಕಾಗುತ್ತೆ ಜನರಿಗೆ, ಅವ್ರದೇ ನೂರಾರು ಟೆನ್ಷನ್ಗಳಿರುತ್ತೆ, ಅವ್ರದೇ ನೂರಾರು ಒತ್ತಡಗಳಿರುತ್ತೆ. ಆ ಒತ್ತಡಗಳ ಮಧ್ಯೆ ಕೂಡ ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಈ ಬೆಕ್ಕುಗಳನ್ನ ಸಾಕುವಂತ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಮಕ್ಕಳಿಲ್ಲ, ಆ ಮಕ್ಕಳು ಇಲ್ಲದನ್ನ ನೋವನ್ನ ಆ ಬೆಕ್ಕುಗಳನ್ನ ಸಾಕುವ ಮೂಲಕ ಅವ್ರು ಮಾಡ್ತಾ ಇದಾರೆ. ಖಂಡಿತವಾಗ್ಲೂ ಎಲ್ಲರೂ ಇವರಿಗೆ ಬೆಂಬಲವನ್ನ ನೀಡಬೇಕಾಗುತ್ತೆ, ಸಪೋರ್ಟ್ ಅನ್ನು ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇಂತಹ ಜನರಿಂದಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತಾ ಇದೆ. ಹಾಗಾಗಿ ನಾವು ಕೂಡ ಇವರನ್ನ ಈ ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ, ಬೆಕ್ಕುಗಳನ್ನ ಸಾಕ್ತಾ ಇದ್ದಾರೆ, ಅವರ ಅದನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ, ಅದಕ್ಕೂ ನಾವು ಕೂಡ ಒಂದು ಸಲಾಮನ್ನ ಹೇಳ್ತಾ ಇದ್ದೇವೆ. ಕ್ಯಾಮರಾಮ್ಯಾನ್ ಚೇತನ್ ಜೊತೆಗೆ ಕಿರಣ್ ಬೆಳಾಲ್. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ. 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ. ಸಂಪರ್ಕಿಸಿ 0825629561 ಅಥವಾ 0825629561 ಅಥವಾ 7760397878.